ಇವತ್ತಿನ ದಿವಸ ಒಂದು ತಹಶೀಲ್ದಾರ್ ಆಫೀಸ್ನಲ್ಲಿ ಒಬ್ಬರು ನೇಣಿಗೆ ಶರಣಾದರೂ ಕೂಡ ಆರೋಪ ಗಂಭೀರ ಆರೋಪವನ್ನು ಮಾಡಿ ಇವತ್ತು ತಹಶೀಲ್ದಾರ್ ಅವರು ಜಾಮೀನು ಪಡೆದು ಅಧಿಕಾರ ಕೆಲಸವನ್ನು ನಿರ್ವಹಿಸಿದ್ದು ಇದು ಖೇದಕರ ಸಂಗತಿ. ಯಾಕಂತಂದರೆ ಕಾನೂನಿನಲ್ಲಿ ಯಾರೂ ಕೂಡ ದೊಡ್ಡವರಲ್ಲ, ಸಾರ್ವಜನಿಕರಿಗೊಂದು ನ್ಯಾಯ, ಅಧಿಕಾರಿಗಳಿಗೊಂದು ನ್ಯಾಯ ಆಗಬಾರ್ದು. ಇವತ್ತು ಸಾರ್ವಜನಿಕರು ಎಲ್ಲೇ ಒಂದು ನೋಡಿರ್ಬೋದು, ನೀವು ಒಂದು ಯಾವುದಾದ್ರೂ ಕೇಸ್ ಆದರೆ ಒಂದು ನಿಮಗೆ ಯಾವುದೋ ಒಂದು ಕೆಲಸವನ್ನು ಕೊಡೋಲ್ಲ ಅಂತ ಹೇಳ್ತಾರೆ. ಬಟ್ ಅದೇ ಆ ಆರೋಪವನ್ನು ಹೊತ್ಕೊಂಡಿರುವಂಥ ತಹಶೀಲ್ದಾರ್ ಅವರು ಇವತ್ತು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತೂ ಗೊತ್ತಾಗ್ತಾ ಇಲ್ಲ. ಸರ್ಕಾರ ಎಚ್ಚೆತ್ಕೊಂಡು ಕೂಡಲೇ ಈ ಒಂದು ನಡೀತಿರುವಂಥ ಅವಘಡವನ್ನು ತಪ್ಪಿಸಬೇಕು, ಇಲ್ಲವಾದರೆ ಕಿತ್ತೂರು ಕರ್ನಾಟಕ ಸೇನೆಯಿಂದ ಉಗ್ರವಾದ ಹೋರಾಟವನ್ನು ನಾವು ಹಮ್ಮಿಕೊತ್ತೇವೆ ಅಂತ ಹೇಳಕ್ ಬಯಸ್ತೇನೆ. ಕಿತ್ತೂರು ಕರ್ನಾಟಕ ಸೇನೆಗೆ.